ಯಾಕೆ ಯಾಕೆ ಹಳದಿ ವಿಂಗ್ ವಿರುದ್ಧ ಸೋಲ್ತೀರಾ ಅಂತ. ಅಲ್ಲ, 90ಕ್ಕೆ ನೋ ಲಾಸ್, ಆಮೇಲೆ 66ಕ್ಕೆ 6 ಲಾಸ್ಟ್ 10 ಓವರ್ಸಲ್ಲಿ. ಇದು ನಮ್ಮ ಘಟಾನುಘಟಿ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್. 200 ನೋಡಿತಾರೆ ಅಂತ ಅನ್ಕೊಂಡ್ರೆ 150ಕ್ಕೂ ಪರದಾಡೋ ಪರಿಸ್ಥಿತಿ. ಹೆಸರು ಕೇಳಿದ್ರೆ ಎ ಬಿ ಡಿ ವಿಲಿಯರ್ಸ್ ಅಂತೆ, ಮ್ಯಾಕ್ಸ್ವೆಲ್ಲು, ಡೇವಿಡ್, ಹಸಿರಂಗ, ಇವಬ್ಬಾಬಾಬಾಬಾ, ಜಗತ್ತಿನಲ್ಲಿರೋ ಎಲ್ಲ ಪವರ್ ಹಿಟ್ಟರ್ಸ್ಗಳನ್ನ ತಂದು ಮಿಡ್ಲ್ ಆರ್ಡರ್ ಮಾಡಿರೋದಿಲ್ಲಿ. ಆದರೆ ಒಬ್ಬರತ್ರ ಏನು ಕಿಸಿಯಕ್ಕಾಗಿಲ್ಲ, ಎಲ್ಲ ಒಂದೊಂದು ಪವರ್ ಹಿಟ್ ಹೊಡೆದು ಮಕಾಡೇ ಮಲ್ಕೊಂಡ್ಬಿಟ್ರು. ಪಿಚ್ಚೇನೋ ಸ್ಲೋ ಇದೆ, ಸ್ವಲ್ಪ ಹೊಡೆಯೋಕ್ಕೆ ಕಷ್ಟ ಅಂತ ಒಪ್ಪಿಕೊಳ್ಳೋಣ. ಆದರೂ ಇದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅಲ್ಲ. ಆಯ್ತೆ, ಇನ್ನು ಪಿಚ್ ಸ್ಲೋ ಇದೆ ಅಂತಿದ್ರೆ ನಮ್ಮ ಬೌಲರ್ಸ್ಗಳು ಮಾಡಬೇಕಾದ್ರೆ ಪಿಚ್ಚಲ್ಲಿ ಹೋಗಿತ್ತು. ಸಿ ಎಸ್ ಕೆ ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ಒಂದು ಟೈಮು ಕೂಡ ಅವ್ರು ಸೋಲ್ತಾರೆ ಅಂತ ಅನಿಸ್ಲಿಲ್ಲ. ಅವರೇನು ಪಂಜಾಬ್ ಅಲ್ಲ ಬಿಡಿ, ಈಸಿ ಚೇಸನ್ನ ಸೋಲಕ್ಕೆ. ಸೊ ಆ ಆಸೆನೂ ಇರಲಿಲ್ಲ. ಇನ್ನು ಮ್ಯಾಚ್ ಮುಗಿದ್ಮೇಲೆ ನಮ್ಮ ಕ್ಯಾಪ್ಟನ್ ಕಿಂಗ್ ಕೊಹ್ಲಿ ಮಹಾರಾಜರು ಬೌಲರ್ಸ್ಗಳಿಂದ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಬ್ಯಾಟ್ಸ್ಮನ್ಗಳು ಏನು ಮಾಡಿದ್ರು ದೇವ್ರಿಗೆ ಗೊತ್ತು. ಇನ್ನೊಂದು, ರೈನಾ ಬಂದಿರುವಾಗ ಸ್ಪಿನ್ನರ್ ತಂದಿರೋ ಉದ್ದೇಶದ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಬೇಡಿ. ಯಾಕಂದರೆ ನಾವು ತುಂಬ ಸಲ ನೋಡೇ ಆಗಿದೆ, ಕೊಹ್ಲಿಯವರ ಅದ್ಭುತ ಕ್ಯಾಪ್ಟನ್ಸಿ ನಮಗೇನು ಹೊಸ್ತಲ್ಲ. ಆದರೆ ಆ ಕಡೆ ಧೋನಿ ಕ್ಯಾಪ್ಟನ್ಸಿ ಡಿಸಿಷನ್ ತೊಗೊಳ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಕೊಹ್ಲಿಯವರ ಅದ್ಭುತ ಕ್ಯಾಪ್ಟನ್ಸಿ ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಅಷ್ಟೇ ಹೇಳೋಕ್ಕಿರೋದು. ಸೆಕೆಂಡ್ ಹಾಫ್ ಐ ಪಿ ಎಲ್ ತುಂಬ ಖರಾಬಾಗಿದೆ. ಮೊದಲನೇದು ಹೀನಾಯ ಸೋಲು, ಎರಡನೇದು ಹಳದಿ ಅಂಗಿ ಸೋಲು. ಈ ಹೀನಾಯ ಸೋಲಾದರೂ ತಡ್ಕೋಬೋದು, ಈ ಹಳದಿ ಅಂಗಿ ಸೋಲು ತಡ್ಕೊಳೋಕ್ಕಾಗಲ್ಲ ಗುರುವೆ. ಅದು ಗೆಲ್ಲೋ ಪೊಸಿಷನ್ ಸೋತ್ರಂತೂ ಮತ್ತು ಖರಾಬಾಗಿರುತ್ತೆ. ಆದರೂ ಪರವಾಗಿಲ್ಲ, 92ಕ್ಕೆ ಆಲ್ ಔಟ್ ಆದವರು 90ಕ್ಕೆ ನೋ ಲಾಸಿಗೆ ಬಂದಿದ್ದಾರೆ ಅಂದರೆ ಯಾವ ಥರ ಇಂಪ್ರೂವ್ಮೆಂಟು. ಸೊ ನೋ ಪ್ರಾಬ್ಲಮ್, ಈ ಸಲ ಕಪ್ ನಮ್ಮದೇ. ಒಂದು ಮ್ಯಾಚಿಗೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ತೋರಿಸ್ತಿದ್ದಾರೆ ಅಂದರೆ ಇನ್ನು ಫೈನಲ್ಗೆ ಹೋಗುವತ್ತಿ ಯಾವ ರೇಂಜಿಗೆ ಇಂಪ್ರೂವ್ಮೆಂಟ್ ತೋರಿಸ್ಬೇಡ ನಮ್ಮ ಟೀಮವರು. ಸೊ ಏನೂ ಚಿಂತೆ ಇಲ್ಲ, ಕಪ್ಪು ನಮ್ಮದೇ. ನಿಮಗೂ ಹಾಗೆ ಅನಿಸುತ್ತೆ ಅಂದರೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.